ಹಾಯ್, ಹಲೋ, ನಮಸ್ಕಾರ. ಸಾಮಾನ್ಯಜ್ಞಾನ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತಹ ಟಾಪ್ 30 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನ ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, FDA, SDA, ಪೊಲೀಸ್ ನೇಮಕಾತಿ, KPSC ಯ ಸಿ ಗ್ರೂಪ್ ಹುದ್ದೆಗಳು, ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರುವಂತದ್ದೇ ಆಗಿರುತ್ತೆ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಈ ಕ್ರಿಯೆಯಿಂದ ಏಡ್ಸ್ ರೋಗವು ಸೋಂಕು ಬರುವುದಿಲ್ಲ. ಸಾರ್ವಜನಿಕ ಶೌಚಾಲಯ ಬಳಕೆ. ಏಡ್ಸ್ HIV ಎಂಬಂತಹ ಸೂಕ್ಷ್ಮ ಜೀವಿಯಿಂದ ಬರುವಂಥದ್ದು, ಅಂದರೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ ಹೇಳಿ. ಏಡ್ಸ್ ಅಂದರೆ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ, ಮಾನವ ಆರ್ಜಿತ ರೋಗ ನಿರೋಧಕ ಅಭಾವ ರೋಗಕೂಟ ಅಂತೇಳಿ ಇದನ್ನು ಕನ್ನಡದಲ್ಲಿ ಕರಿತೀವಿ. ಇದು ರಕ್ತ ಸ್ವೀಕಾರ, ರಕ್ಷಣಾರಹಿತ ಲೈಂಗಿಕ ಸಂಪರ್ಕ, ಇಂಜೆಕ್ಷನ್ ಮೂಲಕ ತಾಯಿಯಿಂದ ಮಗುವಿಗೆ ಈ ರೀತಿ ಬರೋ ಸಾಧ್ಯತೆ ಇರುತ್ತೆ. ಅಂದರೆ ದೈಹಿಕ ಸಂಪರ್ಕ, ಅದೇ ಸಾರ್ವಜನಿಕ ಶೌಚಾಲಯ ಬಳಕೆ, ಈಜುಕೊಳದ ಬಳಕೆ, ಥ್ಯಾಂಕ್ಸ್ ಕೊಡೋದು, ಅಂದರೆ ಹಸ್ತಲಾಘವ ಮಾಡೋದು, ಇದರ ಮುಖಾಂತರ ಏಡ್ಸ್ ರೋಗ ಹರಡೋದಿಲ್ಲ. ಒನ್ ಈಸ್ ದಿ ರೈಟ್ ಆನ್ಸರ್. ಪೋರ್ಚುಗೀಸ್ ನಾವಿಕ ವಾಸ್ಕೋಡಿಗಾಮ ಭಾರತಕ್ಕೆ ಬಂದಿಳಿದ ಸ್ಥಳ ಯಾವುದು? ಕಲ್ಲಿಕೋಟೆ. ಪೋರ್ಚುಗೀಸ್ ನಾವಿಕನಾಗಿದ್ದ ವಾಸ್ಕೋಡಿಗಾಮ ಭಾರತಕ್ಕೆ ಬಂದಿಳಿದ ಸ್ಥಳ ಕಲ್ಲಿಕೋಟೆ. 2 ಈಸ್ ದಿ ರೈಟ್ ಆನ್ಸರ್. ರಾಜ್ಯಸಭೆ ಸದಸ್ಯರ ಕಾಲಾವಧಿ ಎಷ್ಟು ವರ್ಷ? 6 ವರ್ಷ. ರಾಜ್ಯಸಭೆ ಸದಸ್ಯರ ಕಾಲಾವಧಿ 6 ವರ್ಷಗಳು. 1 ಈಸ್ ದಿ ರೈಟ್ ಆನ್ಸರ್. ಸಂಧ್ಯಾ ಸುರಕ್ಷಾ ಯೋಜನೆ ಯಾರಿಗೆ ಸಂಬಂಧಿಸಿದೆ? ವೃದ್ಧರಿಗೆ. ನಮ್ಮ ಕರ್ನಾಟಕದ ಒಂದು ಬಹುಜನಪ್ರಿಯ ಯೋಜನೆಯಾಗಿರುವಂತಹ ಸಂಧ್ಯಾ ಸುರಕ್ಷಾ ಯೋಜನೆ ವೃದ್ಧರಿಗೆ ಸಂಬಂಧಪಟ್ಟಿದ್ದು. 4 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಈ ವರ್ಷ ಸ್ಥಾಪಿಸಲಾಯಿತು. 1885 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು 1885 ಸ್ಥಾಪಿಸಲಾಯಿತು. 4 ಈಸ್ ದಿ ರೈಟ್ ಆನ್ಸರ್. ಮಹಾತ್ಮ ಗಾಂಧಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಈ ವರ್ಷದಲ್ಲಿ ಪ್ರಾರಂಭಿಸಿದರು. 1930 ಮಹಾತ್ಮ ಗಾಂಧಿ ಉಪ್ಪಿನ ಸತ್ಯಾಗ್ರಹವನ್ನು 1930 ಪ್ರಾರಂಭಿಸಿದರು. 3 ಈಸ್ ದಿ ರೈಟ್ ಆನ್ಸರ್. ಆರ್ಯ ಸಮಾಜದ ಸ್ಥಾಪಕರು ಯಾರು? ಸ್ವಾಮಿ ದಯಾನಂದ ಸರಸ್ವತಿ. ಆರ್ಯ ಸಮಾಜದ ಸ್ಥಾಪಕರು ಸ್ವಾಮಿ ದಯಾನಂದ ಸರಸ್ವತಿಯವರು. 2 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು? ಮೌಸಿನ್ ರಾಮ್. ಭಾರತದಲ್ಲಿ ಮೌಸಿನ್ ರಾಮ್ನಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಅಲ್ಝೀಮರ್ ಕಾಯಿಲೆ ಶರೀರದ ಯಾವ ಅಂಗದ ಮೇಲೆ ಪರಿಣಾಮ ಬೀರುತ್ತದೆ? ಮೆದುಳು. ಅಲ್ಝೀಮರ್ ಕಾಯಿಲೆ ಮೆದುಳಿನ ಮೇಲೆ ಪರಿಣಾಮ ಬೀರುತ್ತದೆ. ಇದು ಬಂತು ಅಂತ ಹೇಳಿದರೆ ಯಾವುದೇ ರೀತಿಯ ಜ್ಞಾಪಕ ಶಕ್ತಿ ಇರೋದಿಲ್ಲ. 3 ಈಸ್ ದಿ ರೈಟ್ ಆನ್ಸರ್. ವಜ್ರದ ಮೂಲ ವಸ್ತು ಕಾರ್ಬನ್. ವಜ್ರದ ಮೂಲ ವಸ್ತು ಕಾರ್ಬನ್. ಇದು ಪ್ರಕೃತಿಯಲ್ಲಿ ಸಿಗುವಂತಹ ಅತ್ಯಂತ ಕಠಿಣವಾಗಿರುವಂತಹ ವಸ್ತು ವಜ್ರ. ವಿದ್ಯುತ್ ಅವಾಹಕ ಆಂತರಿಕ ಪ್ರತಿಫಲನದಿಂದ ಹೊಳೆಯುತ್ತದೆ, ಹಾಗಾಗಿ ಅಲಂಕಾರಿಕ ವಸ್ತುಗಳಲ್ಲಿ ಈ ವಜ್ರವನ್ನು ಬಳಸ್ತಾರೆ. 2 ಈಸ್ ದಿ ರೈಟ್ ಆನ್ಸರ್. CH4 ಇದು ಯಾವ ಹೈಡ್ರೋಕಾರ್ಬನ್ ಅಣುಸೂತ್ರ? ಮೀಥೇನ್. CH4 ಇದು ಮೀಥೇನ್ನ ಅಣುಸೂತ್ರ. ಮೀಥೇನ್ ಜೈವಿಕ ಅನಿಲ. ಅದು LPGಯಲ್ಲಿ ಹೇಗೆ ಬ್ಯೂಟೇನ್ ಇರುತ್ತೋ ಹಾಗೆ ಗೋಬರ್ ಗ್ಯಾಸ್ನಲ್ಲಿ ಇರೋದು ಮೀಥೇನ್. ಹೈಡ್ರೋಕಾರ್ಬನ್ ಅಂದರೆ ಹೈಡ್ರೋಜನ್ ಮತ್ತು ಕಾರ್ಬನ್ ಅನ್ನು ಒಳಗೊಂಡಿರುವ ಸಂಯುಕ್ತಕ್ಕೆ ಹೈಡ್ರೋಕಾರ್ಬನ್ ಅಂತೇಳಿ ಕರಿತೀವಿ. ಸೊ 1 ಈಸ್ ದಿ ರೈಟ್ ಆನ್ಸರ್. ಕನ್ನಡದ ಆದಿಕವಿ ಯಾರು? ಪಂಪ. ಕನ್ನಡದ ಆದಿಕವಿ ಅಂಥೇಳಿ ಪಂಪನಿಗೆ ಕರೆಯುತ್ತಾರೆ. 2 ಈಸ್ ದಿ ರೈಟ್ ಆನ್ಸರ್. ಮನುಷ್ಯನ ರಕ್ತದಲ್ಲಿ ಸಾರ್ವತ್ರಿಕವಾಗಿ ಸ್ವೀಕರಿಸುವಂತಹ ರಕ್ತದ ಗುಂಪು AB. ಮಾನವನ ರಕ್ತವನ್ನು 4 ಗುಂಪುಗಳಾಗಿ ವಿಂಗಡಣೆ ಮಾಡಿರ್ತೀವಿ. AB ಮತ್ತು O. ಅದರಲ್ಲಿ ಯೂನಿವರ್ಸಲ್ ರೆಸಿಪಿಯೆಂಟ್ ಅಂದರೆ ಸಾರ್ವತ್ರಿಕ
ಸ್ವೀಕಾರಿ ಅಂತ ಸ್ವೀಕರಿಸುವಂತ ರಕ್ತದ ಗುಂಪು ಎ ಬಿ ಆಗಿದ್ರೆ ಯೂನಿವರ್ಸಲ್ ಡೋನಾರ್ ಅಂದ್ರೆ ಯಾರಿಗೆ ಬೇಕಾದ್ರೂ ಕೊಡಬಹುದು ಅನ್ನೋದು ರಕ್ತದ ಗುಂಪು ಒ ಆಗಿರುತ್ತೆ. ಸೊ ಒನ್ ಈಸ್ ದಿ ರೈಟ್ ಆನ್ಸರ್. ಭೋಪಾಲ್ ಅನಿಲ ದುರಂತಕ್ಕೆ ಕಾರಣವಾದ ಅನಿಲ ಮೀಥೈಲ್ ಐಸೋಸೈನೈಡ್. ಅತ್ಯಂತ ಭೀಕರವಾಗಿರುವಂತಹ ದುರಂತಗಳಲ್ಲಿ ಭೋಪಾಲ್ ಅನಿಲ ದುರಂತನು ಕೂಡ ಒಂದು. ಅಲ್ಲಿ ಬಿಡುಗಡೆಯಾಗಿದ್ದು ಮೀಥೈಲ್ ಐಸೋಸೈನೈಡ್ ಸಾವಿರಾರು ಜನರ ಸಾವಿಗೆ ಕಾರಣವಾಯಿತು. ತ್ರೀ ಈಸ್ ದಿ ರೈಟ್ ಆನ್ಸರ್. ಪೋಖ್ರಾನ್ ಈ ಸ್ಥಳವು ಈ ಕೆಳಕಂಡ ವಿಷಯಕ್ಕೆ ಪ್ರಸಿದ್ಧಿಯಾಗಿದೆ. ಅಣುಸ್ಫೋಟ ಪರೀಕ್ಷೆ. ಪೋಖ್ರಾನ್ ಅಂದ ತಕ್ಷಣನೇ ನಮಗೆ ನೆನಪಾಗದು ಅಣುಸ್ಫೋಟ ಪರೀಕ್ಷೆ, ಇದಕ್ಕೆ ಇದು ಪ್ರಸಿದ್ಧಿ. ಫೋರ್ ಈಸ್ ದಿ ರೈಟ್ ಆನ್ಸರ್. ಏಲಕ್ಕಿಯನ್ನು ಅತಿ ಹೆಚ್ಚು ಬೆಳೆಯುವ ರಾಜ್ಯ ಕರ್ನಾಟಕ. ಕೊಟ್ಟಿರುವ ಆಯ್ಕೆಗಳಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಏಲಕ್ಕಿಯನ್ನು ಬೆಳೆಯುತ್ತಾರೆ. ತ್ರೀ ಈಸ್ ದಿ ರೈಟ್ ಆನ್ಸರ್. ಹ್ಯಾಲಿ ಧೂಮಕೇತು ಭೂಮಿಯ ಸಮೀಪ ಬರುವುದು ಡ್ಯಾಶ್ ವರ್ಷಗಳಿಗೊಮ್ಮೆ. 76 ಹ್ಯಾಲಿ ಧೂಮಕೇತು 76 ವರ್ಷಗಳಿಗೊಮ್ಮೆ ಭೂಮಿಯ ಸಮೀಪ ಬರುತ್ತದೆ. ಧೂಮಕೇತು ಅನ್ನೋದೊಂದು ವಿಶಿಷ್ಟವಾಗಿರುವಂತಹ ಆಕಾಶಕಾಯ, ತಲೆ ಮತ್ತು ಬಾಲವನ್ನು ಹೊಂದಿರುವಂತಹ ಆಕಾಶಕಾಯ. ಇದರ ಒಂದು ಇನ್ನೊಂದು ಗುಣ ಏನಪ್ಪಾ ಅಂತಂದ್ರೆ ಸೂರ್ಯನ ಸಮೀಪಕ್ಕೆ ಹೋದಂತೆ ಅದರ ವಿರುದ್ಧ ದಿಕ್ಕಿನಲ್ಲಿ ತನ್ನ ಬಾಲವನ್ನ ವಿಸ್ತರಿಸಿಕೊಳ್ಳುತ್ತಾ ಹೋಗುತ್ತೆ. ಹ್ಯಾಲಿ ಅನ್ನೋದು ಒಬ್ಬ ವಿಜ್ಞಾನಿ, ಅವರ ಜ್ಞಾಪಕಾರ್ಥಕವಾಗಿನೇ ಧೂಮಕೇತುವಿಗೆ ಹ್ಯಾಲಿ ಅಂತೇಳಿ ಹೆಸರಿಟ್ಟಿದ್ದಾರೆ. ಫೋರ್ ಈಸ್ ದಿ ರೈಟ್ ಆನ್ಸರ್. ಅಭಿಜ್ಞಾನ ಶಾಕುಂತಲ ಸಂಸ್ಕೃತ ನಾಟಕದ ಕರ್ತೃ ಯಾರು? ಕಾಳಿದಾಸ ಅಭಿಜ್ಞಾನ ಶಾಕುಂತಲವನ್ನು ರಚಿಸಿದ್ದು ಕಾಳಿದಾಸರು. ಟು ಈಸ್ ದಿ ರೈಟ್ ಆನ್ಸರ್. ಸರ್ವೋಚ್ಚ ನ್ಯಾಯಾಲಯ ಯಾವುದರಲ್ಲಿ ಬರುತ್ತದೆ? ಕೇಂದ್ರ ಪಟ್ಟಿ. ಸರ್ವೋಚ್ಚ ನ್ಯಾಯಾಲಯವು ಕೇಂದ್ರ ಪಟ್ಟಿಯ ಅಡಿಯಲ್ಲಿ ಬರುತ್ತದೆ. ಟು ಈಸ್ ದಿ ರೈಟ್ ಆನ್ಸರ್. ಬಂಡವಾಳ ಆರ್ಥಿಕತೆಯಲ್ಲಿ ಉತ್ಪನ್ನವನ್ನು ನಿಶ್ಚಯಿಸುವುದು ಬೇಡಿಕೆ ಮತ್ತು ಪೂರೈಕೆಗಳ ಆಧಾರದಲ್ಲಿ. ಬೇಡಿಕೆ ಮತ್ತು ಪೂರೈಕೆಗಳ ಆಧಾರದಲ್ಲಿ ಬಂಡವಾಳ ಆರ್ಥಿಕತೆಯಲ್ಲಿ ಉತ್ಪನ್ನವನ್ನು ನಿಶ್ಚಯಿಸುವುದು. ಒನ್ ಈಸ್ ದಿ ರೈಟ್ ಆನ್ಸರ್. ಭಾಕ್ರಾನಂಗಲ್ ಯೋಜನೆ ನಿರ್ಮಿತವಾಗಿರುವುದು ಈ ನದಿಗೆ. ಸಟ್ಲೇಜ್. ಭಾಕ್ರಾನಂಗಲ್ ಸಟ್ಲೇಜ್ ನದಿಗೆ ನಿರ್ಮಿಸಿರುವಂತಹ ಒಂದು ಅಣೆಕಟ್ಟು. ಫೋರ್ ಈಸ್ ದಿ ರೈಟ್ ಆನ್ಸರ್. ಭಾರತದ ಚಲನಚಿತ್ರ ಹಾಗೂ ದೂರದರ್ಶನ ಸಂಸ್ಥೆ ಇರುವುದು ಪುಣೆ. ಭಾರತದ ಚಲನಚಿತ್ರ ಹಾಗೂ ದೂರದರ್ಶನ ಸಂಸ್ಥೆ ಪುಣೆಯಲ್ಲಿದೆ. ತ್ರೀ ಈಸ್ ದಿ ರೈಟ್ ಆನ್ಸರ್. ರೈಲ್ವೆ ಇಲಾಖೆಗೆ ಅಗತ್ಯವಿರುವ ಗಾಲಿ ಮತ್ತು ಅಚ್ಚುಗಳನ್ನು ಇಲ್ಲಿ ತಯಾರಿಸಲಾಗುತ್ತದೆ. ಪೆರಂಬೂರು. ರೈಲ್ವೆ ಇಲಾಖೆಗೆ ಅಗತ್ಯವಿರುವ ಗಾಲಿ ಮತ್ತು ಅಚ್ಚುಗಳನ್ನು ಪೆರಂಬನೂರಿನಲ್ಲಿ ತಯಾರಿಸಲಾಗುವುದು. ತ್ರೀ ಈಸ್ ದಿ ರೈಟ್ ಆನ್ಸರ್. ರಾಜ ತೋದರಮಲ್ ಯಾವ ಕ್ಷೇತ್ರದಲ್ಲಿ ಹೆಸರುವಾಸಿ? ಭೂ ತೆರಿಗೆ ಸುಧಾರಣೆಗಳು. ರಾಜ ತೋದರಮಲ್ ಭೂ ತೆರಿಗೆ ಸುಧಾರಣೆಗಳ ಕ್ಷೇತ್ರದಲ್ಲಿ ಪ್ರಸಿದ್ಧಿ. ತ್ರೀ ಈಸ್ ದಿ ರೈಟ್ ಆನ್ಸರ್. ಹಳೆಬೀಡು ಮತ್ತು ಬೇಲೂರುಗಳಲ್ಲಿನ ದೇವಾಲಯಗಳನ್ನು ನಿರ್ಮಿಸಿದವರು ಹೊಯ್ಸಳರು. ಹಳೆಬೀಡು ಮತ್ತು ಬೇಲೂರುಗಳಲ್ಲಿನ ದೇವಾಲಯಗಳನ್ನು ಹೊಯ್ಸಳರು ನಿರ್ಮಿಸಿದರು. ತ್ರೀ ಈಸ್ ದಿ ರೈಟ್ ಆನ್ಸರ್. ಬ್ರಿಟಿಷರಿಗೆ ಭಾರತ ಬಿಟ್ಟು ತೊಲಗಿ ಎಂದು ಗಾಂಧೀಜಿ ಹೇಳಿದ ವರ್ಷ 1942. 1942 ಅದನ್ನು ಕ್ವಿಟ್ ಇಂಡಿಯಾ ಚಳುವಳಿ ಅಂತಲೇ ಹೆಸರುವಾಸಿಯಾಗಿದೆ. ಟು ಈಸ್ ದಿ ರೈಟ್ ಆನ್ಸರ್. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಈ ರಾಜ್ಯದಲ್ಲಿದೆ. ಅಸ್ಸಾಂ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂನಲ್ಲಿದೆ. ಫೋರ್ ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಗಾಳಿಯ ವೇಗವನ್ನು ಅಳೆಯುವ ಸಾಧನ? ಅನಿಮೋಮೀಟರ್. ಅನಿಮೋಮೀಟರ್ ಅನ್ನು ಗಾಳಿಯ ವೇಗವನ್ನು ಅಳೆಯಲು ಉಪಯೋಗಿಸುತ್ತಾರೆ. ಟು ಈಸ್ ದಿ ರೈಟ್ ಆನ್ಸರ್. ವಿಧಾನಸಭಾ ಸದಸ್ಯರಾಗಲು ಅವಶ್ಯಕವಿರುವ ಕನಿಷ್ಠ ವಯೋಮಿತಿ 25 ವರ್ಷ. ವಿಧಾನಸಭಾ ಸದಸ್ಯರಾಗಬೇಕಾದರೆ 25 ವರ್ಷ ವಯಸ್ಸಾಗಿರಬೇಕು. ಒನ್ ಈಸ್ ದಿ ರೈಟ್ ಆನ್ಸರ್. ಚೀನಾ ದೇಶದ ಕರೆನ್ಸಿ ಯಾವುದು? ಯುವಾನ್. ಚೀನಾ ದೇಶದ ಕರೆನ್ಸಿ ಯುವಾನ್.
ಈ ಒಂದು ಎಪಿಸೋಡ್ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.